ಸಾಮಾಜಿಕ ಜವಾಬ್ದಾರಿ ಬರೀ ಪತ್ರಕರ್ತರಲ್ಲಿ ಇದ್ದರೆ ಸಾಲದು, ರಾಜಕಾರಣಿಗಳಿಗೂ ಕೂಡ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಹಾಗೆಯೇ ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಸಾಮಾಜಿಕ ಜವಾಬ್ದಾರಿ ಇರಲೇಬೇಕು. ಹಾಗಿದ್ದಾಗ ಮಾತ್ರ ಸಮಾಜದಲ್ಲಿ ನಿರೀಕ್ಷಿತ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾಜಿಕ ಜವಾಬ್ದಾರಿ ಇಲ್ಲದೆ ಹೋದರೆ ನಮಗೆ ರಾಜಕಾರಣಿಗಳಿಗಾಗಲಿ ಪತ್ರಕರ್ತರಿಗಾಗಲಿ ಬೇರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಿಗೇ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಸಾಮಾನ್ಯವಾಗಿ ಏನು ಹೇಳ್ತೀವಿ ನಾವು, ಸಮಾಜ ನಮಗೇನು ಮಾಡಿತು ಅನ್ನೋದಕ್ಕಿಂತ ಪ್ರಶ್ನೆ ಹಾಕೊಳ್ಳೋದ್ರ ಬದಲು ನಾವು ನಮ್ಮ ಜೀವಿತಾವಧಿಯಲ್ಲಿ ಸಮಾಜಕ್ಕೆ ಏನು ಮಾಡೋದು ಅಂತಕ್ಕಂಥದ್ದು ಭಾಳ ಅಗತ್ಯವಾದಂಥ ಪ್ರಶ್ನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಪತ್ರಕರ್ತರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಹಿಂದೆಲ್ಲ ಪತ್ರಕರ್ತರು ಅಂತಂದರೆ ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥವರು, ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಿರ್ತಕ್ಕಂಥ ಜನರ ಬಗ್ಗೆ ಕಳಕಳಿ ಇರತಕ್ಕಂಥವರು, ದನಿ ಇಲ್ಲದೆ ಇರತಕ್ಕಂಥ ಜನರ ಬಗ್ಗೆ ಕಳಕಳಿ ಇಲ್ಲದೆ ಇರತಕ್ಕಂಥವರು, ಅವ್ರ ಬಗ್ಗೆ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ರು. ನಮ್ಮ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಇನ್ನೂ ಅಸಮಾನತೆ ಇದೆ, ಸಾಮಾಜಿಕವಾಗಿ ಅಸಮಾನತೆ ಇದೆ, ಆರ್ಥಿಕವಾಗಿ ಅಸಮಾನತೆ ಇದೆ, ಇನ್ನೂ ಎಲ್ರಿಗೂ ಶಿಕ್ಷಣ ಕೊಡಲಿಕ್ಕೆ ಆಗಿಲ್ಲ, ಅವಿದ್ಯಾವಂತರು ಈಗಲೂ ಕೂಡ ಇದ್ದಾರೆ, 76% ಅಷ್ಟೇ ಆಗಿರೋದು. ಇನ್ನೂ ಭಾಳ ಜನ, ಸುಮಾರು 24-25% ಜನ ಅವಿದ್ಯಾವಂತರಾಗಿ ಸಮಾಜದಲ್ಲಿದ್ದಾರೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಇವು ಹೋಗ್ಲಾಡಿಸ್ದೆ ಹೋದರೆ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದದ್ದು ಕೂಡ ಸಾರ್ಥಕ ಆಗಲ್ಲ. ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಸಾಮಾಜಿಕ ಸ್ವಾತಂತ್ರ್ಯನೂ ಕೂಡ ಸಿಗಬೇಕು. ಅದು ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ, ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಆಗ್ತದೆ. ಇಲ್ಲದೇ ಹೋದ್ರಿಲ್ಲ. ಈಗ ನೀವು ಪತ್ರಿಕೆಗಳನ್ನು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಈ ಥರ ವಿಂಗಡಣೆ ಮಾಡಿ ನೋಡಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಉದ್ದೇಶಗಳು, ಪತ್ರಕರ್ತರ ಉದ್ದೇಶಗಳು ಸ್ವಾತಂತ್ರ್ಯ ನಂತರ ನಾವು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಅವತ್ತು ದೇಶದಲ್ಲಿ ಎಲ್ಲ ಜನರಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು, ನಮ್ಮನ್ನು ನಾವೇ ಆಳ್ಕೊಳ್ತಕ್ಕಂಥ ವ್ಯವಸ್ಥೆ ಇರಬೇಕು, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನ್ಯಾಯ ಸಿಗಬೇಕು. ಎಲ್ರಿಗೂ ನ್ಯಾಯ ಸಿಕ್ಕದೆ ಹೋದರೆ ಸಮಾಜದಲ್ಲಿ ತಾರತಮ್ಯ, ಅಸಮಾನತೆ ಆಗಿ ಮುಂದುವರ್ಕೊಂಡು ಹೋಗ್ತಾರೆ. ಈ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಐತಿಹಾಸಿಕ ಕಾರಣಗಳಿಂದ ಬಂದಿರತಕ್ಕಂಥದ್ದು, ನಾವೇನು ಮಾಡ್ಕೊಂಡದ್ದಲ್ಲ, ಇದು ಇಂದಿನಿಂದ ಬಂದುಬಿಟ್ಟಿದೆ. ಯಾಕಂತಂದರೆ ಬಹುಸಂಖ್ಯಾತ ವರ್ಗ
ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಬಹುಸಂಖ್ಯಾತ ವರ್ಗ, ಅದಕ್ಕೆ ಯಾರು ಕಾರಣರು ಅಂತೇಳಿ ನಾನು ಹೇಳಕ್ಕೆ ಹೋಗಲ್ಲ. ಆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರಿಂದ ಯಾರಿಗೆ ಅವಕಾಶಗಳಿದ್ದೋ ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾರಿಗೆ ಅವಕಾಶಗಳಿರಲಿಲ್ಲ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದೋಗ್ಬಿಟ್ರು. ಅವ್ರ ವಿದ್ಯೆನೂ ಇಲ್ಲ, ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರು ಕೂಡ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ.